Hi friends, welcome to my channel. Friends, ಇದು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಏಕೆಂದ್ರೆ ಮಹಿಳೆಯರಿಂದ ಪುರುಷರಿಗೆ, ಮಕ್ಕಳಿಗೆ, ಎಲ್ಲರಿಗೂ ಸಹ ತಲೆಯಲ್ಲಿರುವ ಹೇನಿನ ಸಮಸ್ಯೆ ಅಂತೂ ಕಾಡ್ತಾ ಇರತ್ತೆ. ಮುಖ್ಯವಾಗಿ ಇದು ಸಣ್ಣ ಮಕ್ಕಳಿಂದ ದೊಡ್ಡವರಿಗೆ ಹರಡುತ್ತಾ ಬರುತ್ತೆ. ಆದ್ರೆ ನಾವು ಮನೆಯಲ್ಲಿ ಸಿಗುವಂತ ಕೆಲವೊಂದು ಪದಾರ್ಥಗಳನ್ನ ಬಳಸಿ ಈ ಹೇನಿನ ಸಮಸ್ಯೆಯನ್ನ ಸಂಪೂರ್ಣವಾಗಿ ಹೋಗಲಾಡಿಸಬಹುದು. ಮತ್ತೆ ಆ ಸಿಂಪಲ್ ಆದ ಟಿಪ್ ಏನು ಅಂತ ನೋಡೋದಕ್ಕಿಂತ ಮೊದಲು, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು. ಈಗ ಮೊದಲನೇದಾಗಿ ಒಂದು ಸಣ್ಣ ಬೌಲ್ನ ತಗೊಳ್ಳಿ. ಈಗಿದಕ್ಕೆ ಒಂದು ಕಾಲು ಕಪ್ನಷ್ಟು ಅಥವಾ ಒಂದು 4 ಟೇಬಲ್ ಸ್ಪೂನ್ನಷ್ಟು ನೀರನ್ನ ಹಾಕ್ಕೊಳ್ಳಿ. ನೀರು ತುಂಬ ತಣ್ಣಗಿರಬಾರ್ದು. ಸೊ ನೋಡಿ, ಈ ರೀತಿ ನೀರು ಹಾಕ್ಕೊಂಡಾದ್ಮೇಲೆ ಇದಕ್ಕಿವಾಗ 1 ಟೀಸ್ಪೂನ್ನಷ್ಟು ಉಪ್ಪನ್ನು ಹಾಕಬೇಕು. ಹೌದು, ನೀವು ಮನೆಯಲ್ಲಿ ಬಳಸ್ತೀರಲ್ವ, ಅದೇ ಉಪ್ಪನ್ನು ಹಾಕಿ ಈ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಮಾತ್ರ ಅರ್ಥ ಆಗತ್ತೆ. ನಾನು ಉಪ್ಪನ್ನು ಯಾಕೆ ಬಳಸಿದ್ದೀನಿ ಅಂತ ಹೇಳ್ತೀನಿ. ಹಾಗೆ ಉಪ್ಪನ್ನು ಬಳಸೋದ್ರಿಂದ ಕೆಲವರಿಗೆ ಅನಿಸ್ಬೋದು ಕೂದಲು ಉದುರುತ್ತೆ ಅಲ್ವಾ ಅಂತ. ಉಪ್ಪನ್ನು ಬಳಸಿದ್ರೆ ಕೂದಲು ಉದುರುತ್ತಾ ಇಲ್ವಾ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ನೋಡಿ, ಈ ರೀತಿ ಉಪ್ಪೆಲ್ಲ ಚೆನ್ನಾಗಿ ನೀರಲ್ಲಿ ಕರಗಿದ್ಮೇಲೆ ನಾನಿಲ್ಲಿ ವೆನೆಗರ್ನ ತೊಗೊಂಡಿದ್ದೀನಿ. ಹೌದು, ನಾವು ಅಡುಗೆಗೆ ಬಳಸ್ತೀವಲ್ವ ಈ ಗೋಬಿ ಎಲ್ಲ ಮಾಡ್ತಾರೆ ನೋಡಿ, ಆ ವೆನೆಗರ್ನ ತಗೊಳ್ಳಿ. ಅಥವಾ ಆ್ಯಪಲ್ ಸೈಡರ್ ವೆನೆಗರ್ ಅಂತ ಸಿಗತ್ತೆ. ಸೊ ಇದು ಕೂಡ ಮಾರ್ಕೆಟಲ್ಲಿ ನಿಮಗೆ ಸುಲಭವಾಗಿ ಸಿಗತ್ತೆ. ಒಂದು ವೇಳೆ ನೀವು ಆನ್ಲೈನಲ್ಲಿ ಬೈ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಹಾಗೆ ಇವಾಗ purple.com ಆಫರ್ ನಡೀತಾ ಇದೆ. MRP ರೇಟ್ಗಿಂತ ನಿಮಗೆ ತುಂಬಾ ಕಡಿಮೆ ರೇಟ್ಗೆ ಸಿಗತ್ತೆ. ಸೊ ಇದನ್ನು ನೀವು ಒಂದು ಸಣ್ಣ ಬೌಲ್ಗೆ ನೋಡಿ, ಒಂದು 3 ಟೇಬಲ್ ಸ್ಪೂನ್ನಷ್ಟು ಈ ಆ್ಯಪಲ್ ಸೈಡರ್ ವೆನೆಗರ್ನ ತಗೊಳ್ಳಿ. ನೀವು ಒಂದು ವೇಳೆ ಅಡುಗೆಗೆ ಬಳಸುವಂಥ ವೆನೆಗರ್ನ ತಗೊಂಡ್ರೆ ಸ್ವಲ್ಪ ಅದನ್ನು ಬಿಸಿ ಮಾಡಿಬಿಟ್ಟು ಈ ನೀರಿನಲ್ಲಿ ಮಿಕ್ಸ್ ಮಾಡಬೇಕು. ಅಥವಾ ನೀವು ಆ್ಯಪಲ್ ಸೈಡರ್ ವೆನೆಗರ್ ತಗೊಂಡ್ರೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ನೀರಿನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂದರೆ, ನೀವು ಒಂದು ಸ್ಪ್ರೇ ಬಾಟಲ್ನಲ್ಲಿ ಕೂಡ ಈ ನೀರನ್ನ ಹಾಕಿಟ್ಕೋಬೋದು. ಹಾಕಿಟ್ಕೊಂಡ್ಬಿಟ್ಟು ಜಸ್ಟ್ ಸ್ಪ್ರೇ ಮಾಡಿಕೊಂಡ್ರೆ ನಿಮ್ಮ ಹೇರ್ಗೆಲ್ಲ ನೀಟಾಗಿ ಅಬ್ಸರ್ವ್ ಆಗುತ್ತೆ. ನಿಮ್ಮ ಹತ್ರ ಸ್ಪ್ರೇ ಬಾಟ್ಲ್ ಇಲ್ಲ ಅಂದರೆ ಈ ರೀತಿ ಒಂದು ಹತ್ತಿನಲ್ಲಿ ನೀರನ್ನ ಅದ್ದುಬಿಟ್ಟು ನೀವು ನಿಮ್ಮ ಹೇರ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ಇದು ನಿಮ್ಮ ಹೇರ್ಗೆ ಚೆನ್ನಾಗಿ ಅಬ್ಸರ್ವ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಕೂದಲು ಬೆಳೆಯುವ ಬುಡದಿಂದ ಇದನ್ನು ಅಪ್ಲೈ ಮಾಡಬೇಕು. ಫ್ರೆಂಡ್ಸ್, ನಾವು ಈ ರೆಮಿಡಿಗೆ ಉಪ್ಪನ್ನು ಬಳಸಿದ್ದೀವಿ. ಉಪ್ಪನ್ನು ನಾವು ನಮ್ಮ ತಲೆಗೆ ಹಚ್ಚೋದ್ರಿಂದ ನಮ್ಮ ತಲೆಯಲ್ಲಿ ಇರ್ತಕ್ಕಂಥ ಹೇನು ಸಂಪೂರ್ಣವಾಗಿ ಹೋಗಲಾಡಿಸ್ಬೋದು. ಉಪ್ಪನ್ನು ನಮ್ಮ ಕೂದಲಿಗೆ ಬಳಸೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯುತ್ತೆ, ಹಾಗೆ ತುಂಬ ದಪ್ಪವಾಗಿ ಸಹ ಬೆಳೆಯುತ್ತೆ. ತಲೆಯಲ್ಲಿರ್ತಕ್ಕಂಥ ಡ್ರ್ಯಾಂಡ್ರಫನ್ನು ಕೂಡ ತೆಗೆದು ಹಾಕತ್ತೆ. ಹಾಗೆ ಕೆಲವರಿಗೆ ಅವರ ತಲೆಯಲ್ಲಿ ಯಾವಾಗಲೂ ಆಯಿಲಿನೆಸ್ ಅನ್ನೋದು ಕಾಣಿಸುತ್ತೆ. ಅಂಥವರು ಉಪ್ಪನ್ನು ಬಳಸೋದ್ರಿಂದ ಆಯಿಲಿನೆಸ್ ಅನ್ನೋದನ್ನು ತೆಗೆದು ಹಾಕತ್ತೆ, ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗತ್ತೆ. ನೀವು ಒಂದು ವೇಳೆ ಡ್ರೈ ಸ್ಕಿನ್ ಅವರಾದರೆ ಉಪ್ಪನ್ನು ಹೆಚ್ಚಾಗಿ ತಲೆಗೆ ಬಳಸಬೇಡಿ, ಇದರಿಂದ ಮತ್ತಷ್ಟು ಡ್ರೈ ಆಗತ್ತೆ. ಹಾಗಾಗಿ ಉಪ್ಪನ್ನು ಹೆಚ್ಚಾಗಿ ಬಳಸಬಾರ್ದು. ಇನ್ನು ಎರಡನೇದಾಗಿ ವೆನೆಗರ್ನ ಬಳಸಿದ್ದೀವಿ. ವೆನೆಗರ್ನಲ್ಲಿ ಸಿಟ್ರಿಕ್ ಆ್ಯಸಿಡ್ ಹೆಚ್ಚಾಗಿ ಇರುವುದರಿಂದ ಹೇನನ್ನು ಹೋಗಲಾಡ್ಸೋಕ್ಕೆ ಸಂಪೂರ್ಣವಾಗಿ ಸಹಾಯ ಮಾಡುತ್ತೆ. ಸೊ ಇವೆರಡನ್ನು ನಾವು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಹೇನುಗಳಿಗೆ ಉಸಿರಾಡೋಕ್ಕೆ ತೊಂದರೆ ಆಗಿಬಿಟ್ಟು ಅವು ಅಲ್ಲೇ ಸತ್ತು ಹೋಗುತ್ತೆ. ನೀವು ಈ ನೀರನ್ನು ಚೆನ್ನಾಗಿ ಈ ರೀತಿ ಅಪ್ಲೈ ಮಾಡಿದ ನಂತರ ಇದು ಚೆನ್ನಾಗಿ ಡ್ರೈ ಆಗಲಿಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಡ್ರೈ ಆದ ನಂತರ ಒಲಿವ್ ಆಯಿಲ್ನ ನಿಮ್ಮ ತಲೆಗೆ ನೀಟಾಗಿ ಅಪ್ಲೈ ಮಾಡಬೇಕು. ನೀವು ಎಣ್ಣೆನ ಸಾಮಾನ್ಯವಾಗಿ ಯಾವ ರೀತಿ ಅಪ್ಲೈ ಮಾಡ್ತಿರಲ್ವಾ ಅದೇ ರೀತಿಯಾಗೆ. ನಾನಿಲ್ಲಿ ಗುಡ್ ವೈಬ್ಸ್ ಅವ್ರದ್ದು ಒಲಿವ್ ಆಯಿಲ್ನ ತೊಗೊಂಡಿದ್ದೀನಿ. ನೀವು ಒಂದು ವೇಳೆ ಆನ್ಲೈನ್ನಲ್ಲಿ ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಎಣ್ಣೆನ ಅಪ್ಲೈ ಮಾಡಿದ ನಂತರ 1-2 ಗಂಟೆಗಳ ಕಾಲ ಹಾಗೆ ಬಿಡಿ. 2 ಗಂಟೆಗಳ ನಂತರ ಸ್ನಾನ ಮಾಡುವುದಕ್ಕಿಂತ ಮೊದಲು ನಿಮ್ಮ ತಲೆ ಕೂದಲನ್ನು ಚೆನ್ನಾಗಿ ಒಂದ್ಸಲ ಬಾಚಿಕೊಳ್ಳಿ. ಇದರಿಂದ ಸತ್ತ ಹೇನುಗಳೆಲ್ಲ ಹೊರಗಡೆ ಬರುತ್ತೆ. ನಂತರ ನೀವು ಮೈಲ್ಡ್ ಶ್ಯಾಂಪೂ ಅಥವಾ ಹರ್ಬಲ್ ಶ್ಯಾಂಪೂನ ಬಳಸಿಬಿಟ್ಟು ನಿಮ್ಮ ತಲೆ ಕೂದಲನ್ನು ವಾಶ್ ಮಾಡ್ಕೊಳ್ಳಿ. ನೀವು ಇದನ್ನು ವಾರದಲ್ಲಿ ಅಟ್ಲೀಸ್ಟ್ 2 ಸಲನಾದರೂ ಮಾಡ್ಕೋಬೇಕು. ಆಗ ನಿಮ್ಮ ತಲೆಯಲ್ಲಿ ಇರುವಂಥ ಹೇನು ಪರ್ಮನೆಂಟ್ ಆಗಿ ಹೋಗುತ್ತೆ, ಇನ್ನೆಂದೂ ಬರುವುದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್,
ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಟಿಪ್ಸ್ಗಳಿಗಾಗಿ ನಮ್ಮ ಮಾಯಾಲೋಕ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.